ಪ್ರಕೃತಿ ನಮಗೆಲ್ಲರಿಗೂ ನೀಡಿರುವಂತಹ ವಿಶೇಷ ಕೊಡುಗೆಗಳಲ್ಲಿ ಹಣ್ಣುಗಳು ಕೂಡ ಒಂದು. ಹಣ್ಣುಗಳು ಮನುಷ್ಯನ ದೇಹದ ಮೇಲೆ ಬಹಳ ಮುಖ್ಯವಾದಂತಹ ಪರಿಣಾಮವನ್ನ ಬೀರುತ್ತೆ. ಅನಾನಸ್ ಹಣ್ಣು ನಮ್ಮ ದೇಹದಲ್ಲಿನ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚು ಮಾಡೋದ್ರ ಜೊತೆಗೆ ಬೊಜ್ಜನ್ನ ಕರಗಿಸೋದ್ರಲ್ಲಿ ಸಹಾಯ ಮಾಡುತ್ತೆ. ಕಿತ್ತಳೆ ಮತ್ತು ಮೋಸಂಬಿ ಹಣ್ಣುಗಳು ಮೂಳೆಗಳ ಕೀಲುಗಳಿಗೆ ಶಕ್ತಿಯನ್ನ ತುಂಬುತ್ತೆ. ಸೇಬುಹಣ್ಣು ದೊಡ್ಡ ಕರುಳಿನ ಕ್ಯಾನ್ಸರ್ನ ತಡೆಯಲು ಹಾಗೆ ದೇಹಕ್ಕೆ ಬೇಕಾಗಿರುವಂತಹ ಉತ್ತಮ ಕೊಬ್ಬನ್ನ ಮತ್ತು ಮಲಬದ್ಧತೆ ಸಮಸ್ಯೆಯನ್ನ ಕಡಿಮೆ ಮಾಡುತ್ತೆ. ನಿದ್ರಾಹೀನತೆ ಇರುವವರಿಗೆ ಮಾವು ಹಣ್ಣು, ನರದೌರ್ಬಲ್ಯಕ್ಕೆ ಹಲಸು, ಅಜೀರ್ಣ ಎದೆಯೂರಿಗೆ ಲಿಂಬೆಹಣ್ಣು, ಹೀಗೆ ಹಣ್ಣುಗಳ ಪ್ರಯೋಜನಗಳನ್ನು ಪಟ್ಟಿ ಮಾಡ್ತಾ ಕುಳಿತುಕೊಂಡ್ರೆ ಸಾವಿರಾರು ಪ್ರಯೋಜನಗಳು ಕಾಣಸಿಗುತ್ತೆ. ನಮ್ಮ ಆರೋಗ್ಯಕ್ಕೆ ಇಷ್ಟೆಲ್ಲ ಪ್ರಯೋಜನಕಾರಿಯಾಗಿರೋ ಹಣ್ಣುಗಳನ್ನು ಇತ್ತೀಚಿನ ದಿನಗಳಲ್ಲಿ ನಾವು ಇದರ ನೈಜ ರುಚಿಯನ್ನು ಬದಲಾಯಿಸಿಕೊಂಡು ತಿಂತಾ ಇದ್ದೇವೆ. ಹೌದು, ಹಣ್ಣಿನ ಜೊತೆ ಉಪ್ಪು ಅಥವಾ ಚಾಟ್ ಮಸಾಲೆಗಳನ್ನು ಬೆರೆಸಿ ತಿನ್ನುವವರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಅಂತಲೇ ಹೇಳಬಹುದು. ಹಾಗಾದರೆ ಇದರಿಂದ ನಮ್ಮ ದೇಹಕ್ಕೆ ಆಗೋ ಪರಿಣಾಮಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಇತ್ತೀಚಿನ ದಿನಗಳಲ್ಲಿ ಜನರು ಹಣ್ಣುಗಳನ್ನು ಇನ್ನಷ್ಟು ರುಚಿಯಾಗಿಸಲು ಉಪ್ಪು ಅಥವಾ ಚಾಟ್ ಮಸಾಲವನ್ನು ಬಳಸೋದನ್ನು ನೋಡಿದ್ದೇವೆ. ಆದರೆ ಇದರ ಪರಿಣಾಮ ನಮಗೆ ಸರಿಯಾಗಿ ಗೊತ್ತಿಲ್ಲ. ಗೊತ್ತಾದರೆ ಇನ್ನು ಮುಂದೆ ಈ ಥರ ಮಾಡೋದೇ ಇಲ್ಲ. ಈ ಹಣ್ಣುಗಳೊಂದಿಗೆ ಉಪ್ಪನ್ನು ಅಥವಾ ಚಾಟ್ ಮಸಾಲವನ್ನು ಬೆರೆಸಿ ತಿನ್ನೋದ್ರಿಂದ ಹಣ್ಣುಗಳಲ್ಲಿರುವಂತಹ ಪೋಷಕಾಂಶಗಳು ನಾಶವಾಗುತ್ತೆ. ಪದೇ ಪದೇ ಹೀಗೆ ಮಾಡ್ತಾ ಇದ್ರೆ ಮೂತ್ರಪಿಂಡದ ಕಾಯಿಲೆಗೆ ಒಳಗಾಗುವ ಸಾಧ್ಯತೆ ಕೂಡ ಇದೆ. ಹಾಗೆ ಚರ್ಮದ ಸಮಸ್ಯೆ, ದೇಹದಲ್ಲಿ ಊತ, ಅಧಿಕ ರಕ್ತದೊತ್ತಡದಂತಹ ಸಮಸ್ಯೆಯನ್ನು ಎದುರಿಸಬೇಕಾಗುತ್ತೆ. ಹೃದಯ ಸಂಬಂಧಿ ಕಾಯಿಲೆ ಇರೋರು ಈ ರೀತಿ ಉಪ್ಪನ್ನು ಬೆರೆಸಿ ಹಣ್ಣಿನೊಂದಿಗೆ ತಿನ್ನಲೇಬಾರದು. ಹಣ್ಣುಗಳನ್ನು ತಿನ್ನುವಾಗ ಒಂದು ಸಮಯದಲ್ಲಿ ಒಂದೇ ಹಣ್ಣನ್ನು ತಿನ್ನಿ. ಎಲ್ಲ ರೀತಿಯ ಹಣ್ಣುಗಳನ್ನು ಮಿಕ್ಸ್ ಮಾಡಿ ತಿನ್ನಬೇಡಿ ಅಂತ ಆರೋಗ್ಯ ತಜ್ಞರು ಹೇಳುತ್ತಾರೆ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ, ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.